ಹಲೋ ವಿದ್ಯಾರ್ಥಿ ಮಿತ್ರರೇ, ಐಎಎಸ್ ಕನ್ನಡ ವಾಹಿನಿಗೆ ಎಂದಿನಂತೆ ಸ್ವಾಗತ ಕೋರ್ತಾ ಕೆಎಎಸ್ ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರವನ್ನು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ಈ ಥರ ಇದೆ ನೋಡಿ. ನಾಯಕತ್ವವು ಸಾಂದರ್ಭಿಕ ಆಗಿದೆ. ಈ ಹೇಳಿಕೆಯ ಬೆಳಕಿನಲ್ಲಿ ನಾಯಕತ್ವದ ವಿವಿಧ ಸಿದ್ಧಾಂತಗಳನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ ಅಂತ ಹೇಳಿದ್ದಾನೆ. ಲೀಡರ್ಶಿಪ್ ಈಸ್ ಸಿಚುವೇಷನಲ್. ಇನ್ ದ ಲೈಟ್ ಆಫ್ ದಿಸ್ ಸ್ಟೇಟ್ಮೆಂಟ್ ಡಿಸ್ಕಸ್ ದ ವೇರಿಯಸ್ ಥಿಯರೀಸ್ ಆಫ್ ಲೀಡರ್ಶಿಪ್ ಇನ್ ಬ್ರೀಫ್ ಅಂತ ಕೇಳಿದ್ದಾನೆ. ಸೊ ಇದು ಒಂದು ಟೆಕ್ನಿಕಲ್ ಕ್ವೆಶನ್ ಅಂತ ಇಟ್ಕೊಂಡ್ರೂ ಪರವಾಗಿಲ್ಲ, ಕಾರಣ ಅದು ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ ಅಲ್ಲ. ಈ ನಿರ್ವಹಣಾ ಶಾಸ್ತ್ರದ ಒಂದು ಸಿದ್ಧಾಂತ, ಹೀಗಾಗಿ ಕೆಲವೊಂದು ತಾಂತ್ರಿಕ ಪದಗಳನ್ನು ಇಲ್ಲಿ ಬಳಸಬೇಕಾಗತ್ತೆ. ನೋಡಿ, ಉತ್ತರದಲ್ಲಿ ಇರಬೇಕಾದ ಪ್ರಮುಖ ಅಂಶಗಳು: ಪ್ರಾರಂಭ, ಸಂದರ್ಭಕ್ಕೆ ಅನುಗುಣವಾಗಿ ನಾಯಕತ್ವದ ಶೈಲಿಯು ವಿವಿಧ ರೂಪಗಳನ್ನು ಹೊಂದಿವೆ. ಅಂದರೆ ಏಕರೂಪವಾದ ನಾಯಕತ್ವ ಇರಲ್ಲ, ಅದರಲ್ಲಿ ವಿಭಿನ್ನ ಮಾದರಿಗಳಿವೆ. ಅದನ್ನು ತಾವು ಆರಂಭದಲ್ಲಿ ಹೇಳಬೇಕಾಗತ್ತೆ, ಇಂಟ್ರಡಕ್ಷನಲ್ಲಿ ಹೇಳಬೇಕಾಗತ್ತೆ. ಮೂಲಭೂತವಾಗಿ ಸಂದರ್ಭಕ್ಕೆ ಹೊಂದಾಣಿಕೆಯಾಗುವ ನಾಯಕತ್ವ ಪರಿಕಲ್ಪನೆಯನ್ನು ನಾಯಕತ್ವವು ಸಾಂದರ್ಭಿಕ ಎಂದು ಹೇಳಬಹುದು ಅಥವಾ ಹೇಳ್ತಾರೆ ತಜ್ಞರು, ಆ ಥರ ಹೇಳ್ತಾರೆ. ಹಾಗಾದರೆ ಈ ಸಾಂದರ್ಭಿಕ ನಾಯಕತ್ವ ಅಂದರೆ ಏನು? ಸಾಂದರ್ಭಿಕ ನಾಯಕತ್ವ ಅಂತಂದರೆ ಯಾವುದೇ ಒಂದು ವ್ಯಕ್ತಿ ಅಥವಾ ನಾಯಕ ಸಂದರ್ಭಕ್ಕೆ ಅನುಗುಣವಾಗಿ ಮರುಹೊಂದಾಣಿಕೆಯನ್ನು ಮಾಡಿಕೊಳ್ಳುವ ಅಥವಾ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾನೆ. ಈಸ್ ಫ್ಲೆಕ್ಸಿಬಲ್ ಟು ಎವ್ರಿ ಸಿಚುವೇಷನ್ ಹೇಳುವಂಥ ಅರ್ಥ. ನಾವೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅವರ ನಾಯಕತ್ವದ ಅಂಶ ಬ್ರಿಟಿಷರ ವಿರುದ್ಧ ಇತ್ತು ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದಾಗಿತ್ತು. ಅದೇ 1950 ನಂತರ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯುತ ಹುದ್ದೆಯನ್ನು ನಿಭಾಯಿಸಬೇಕಾಯಿತು. ಇದೆರಡರಲ್ಲಿ ವಿಭಿನ್ನತೆ ಇದೆ. ನಾಯಕತ್ವದ ಮೂಲ ರೂಪದಲ್ಲಿ ಸ್ವಲ್ಪ ವಿಭಿನ್ನತೆ ಕಂಡು ಬರುತ್ತೆ. ಮೊದಲಿನ ಉದ್ದೇಶ ಗುರಿಗಳು ಬೇರೆ ಇದ್ದವು, ಆ ನಂತರದ ಉದ್ದೇಶ ಮತ್ತು ಗುರಿಗಳೇ ಬೇರೆ ಇದ್ದವು. ಅದೇ ಥರ ವಲ್ಲಭಾಯಿ ಪಟೇಲ್ ಹಾಗೂ ಅವರನ್ನು ಇಟ್ಕೊಳ್ಬೋದು. ಆಮೇಲೆ ಏಕೀಕರಣ, ಭಾರತದ ಏಕೀಕರಣಕ್ಕೆ ಅವರು ಹೋರಾಡಿದ್ರು, ಯಾರು? ವಲ್ಲಭಾಯಿ ಪಟೇಲ್ ಅವರು. ಹೀಗೆ ಗೃಹ ಮಂತ್ರಿ ಆದಮೇಲೆ ಇರುವಂಥ ಸಾಂದರ್ಭಿಕ ಅಂಶ ಬೇರೆ, ಅದಕ್ಕೂ ಪೂರ್ವದಲ್ಲಿದ್ದ ಸಾಂದರ್ಭಿಕ ಅಂಶವೇ ಬೇರೆ. ಈ ರೀತಿಯ ಅಂಶವನ್ನು ನಾವು ಸಾಂದರ್ಭಿಕ ನಾಯಕತ್ವ ಅಂತೇಳಿ ಕರಿತೀವಿ. ಇನ್ನು ಈ ಸಿದ್ಧಾಂತದ ವಿಷಯಕ್ಕೆ ಬಂದಾಗ, ಅಂದರೆ ನಾಯಕತ್ವ ಸಿದ್ಧಾಂತದ ವಿಷಯಕ್ಕೆ ಬಂದಾಗ, ನಾವು ಇಲ್ಲಿ ಒಂದು 4 ಸಿದ್ಧಾಂತಗಳನ್ನು ಉಲ್ಲೇಖ ಮಾಡಿದ್ದೀವಿ, 4 ಅಥವಾ 5 ಮಾಡಿದ್ದೀವಿ. ಮೊದಲನೇದು 1960 ಕೆನ್ ಬ್ಲ್ಯಾಂಕರ್ಡ್ ಹಾಗೂ ಆತನ ಸಹಪಾಠಿಗಳು ಸಂದರ್ಭಕ್ಕೆ ಅನುಗುಣವಾದ ಸಾಂದರ್ಭಿಕ ನಾಯಕತ್ವದ ಮಾದರಿಯನ್ನು ಅಭಿವೃದ್ಧಿಪಡಿಸಿದರು. ಇದು ಆ್ಯಕ್ಚುಲಿ ಈ ಸಾಂದರ್ಭಿಕ ನಾಯಕತ್ವ ಹೇಳುವಂಥದ್ದೇ ಕೆನ್ ಬ್ಲ್ಯಾಂಕರ್ಡರಿಂದ ಬಂದಿರುವಂಥ ಅಂಶ, ಅವರೇ ಹೇಳಿರುವಂಥದ್ದು. ಸೊ ಅದರಲ್ಲಿ 2 ಮಾಡ್ತಾರೆ, ಅವರು 2 ವಿಧಗಳನ್ನು ಉಲ್ಲೇಖ ಮಾಡ್ತಾರೆ. ಮೊದಲನೇದು ನಾಯಕತ್ವ ಮಾದರಿ, ಇನ್ನೊಂದು ಅಭಿವೃದ್ಧಿ ಮಾದರಿ ಅಂತೇಳಿ. ಲೀಡರ್ಶಿಪ್ ಮಾಡೆಲ್ ಹಾಗೂ ಡೆವಲಪ್ಮೆಂಟ್ ಮಾಡೆಲ್, ಲೀಡರ್ಶಿಪ್ ಸ್ಟೈಲ್ ಆ್ಯಂಡ್ ಡೆವಲಪ್ಮೆಂಟ್ ಲೆವೆಲ್ ಅಂತೇಳಿ ಹೇಳ್ತಾರೆ. ಸೊ ಹೀಗಾಗಿ ಈ ರೀತಿಯಾಗಿ ಹೆಚ್ಚು ಕಡಿಮೆ ಆಗುತ್ತೆ. ಇನ್ನು ಎರಡನೇದಾಗಿ ಬೋಲ್ಮನ್ ಮತ್ತು ಡೀಲ್ ಅವರು ನಾಯಕತ್ವ ವರ್ತನೆಯನ್ನು 4 ಮಾದರಿಗಳಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ನಾಯಕತ್ವ ಈ ಮಾದರಿಗಳಲ್ಲಿ ಅಭಿವ್ಯಕ್ತಿಗೊಳ್ಳಬಹುದು. ಯಾವ್ಯಾವುದು? ಒಂದು ರಚನಾತ್ಮಕ, ಸ್ಟ್ರಕ್ಚರಲ್; ಎರಡನೇದು ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸಸ್; ಮೂರನೇದು ರಾಜಕೀಯ, ಪೊಲಿಟಿಕಲ್; ನಾಲ್ಕನೇದು ಸಂಜ್ಞಾರೂಪ, ಸಿಂಬಾಲಿಕ್. ಬೋಲ್ಮನ್ ಮತ್ತು ಡೀಲರು ಅಭಿವೃದ್ಧಿಪಡಿಸಿದಂಥ ಈ 4 ಮಾದರಿಗಳು ಈ ರೀತಿಯಾಗಿವೆ ಅಂತ ಹೇಳ್ಬೋದು. ಇನ್ನು ನಿರ್ವಹಣಾ ಗ್ರಿಡ್ ಹೇಳುವಂಥ ಇನ್ನೊಂದು ಮಾದರಿ. ಈ ನಿರ್ವಹಣಾ ಗ್ರಿಡ್ಡಲ್ಲಿ ಬ್ಲೇಕ್ ಮತ್ತು ಮೌಂಟನ್ ಅಭಿವೃದ್ಧಿಪಡಿಸಿರುವಂತಹ ಒಂದು ಮಾದರಿ ಅಂತ ಹೇಳ್ಬೋದು. ವ್ಯಕ್ತಿಗತ ಲಕ್ಷಣಗಳನ್ನು ಗುರುತಿಸಿ ನಾಯಕತ್ವದ ಮಾದರಿಯನ್ನು ಅಭಿವೃದ್ಧಿಪಡಿಸುವಿಕೆ, ಯಾವುದೇ ಒಂದು ನಾಯಕನ ಮುಖ್ಯ ಗುಣಲಕ್ಷಣಗಳನ್ನು ಹೇಳಿ ಅದರ ಮೂಲಕ ಏನು ಮಾಡೋದು, ವ್ಯಕ್ತಿಗತ ಲಕ್ಷಣಗಳನ್ನು ಉಲ್ಲೇಖಿಸಿ ನಾಯಕತ್ವದ ಮಾದರಿಯನ್ನು ಉಲ್ಲೇಖ ಮಾಡಿದ್ದಾರೆ. ಇದರಲ್ಲೂ 2-3 ಇದೆ. ಮೊದಲನೇದು ನಿರಂಕುಶ ನಾಯಕತ್ವ, ಗುಂಪಿನ ನಾಯಕತ್ವ ಹಾಗೂ ದೇಶದ ನಾಯಕತ್ವ ಹಾಗೂ ಇನ್ನು ಅಧೋಗತಿಯ ನಾಯಕತ್ವ, ಇಂಪವರಿಶ್ಡ್ ಅಂತ ಹೇಳಿ ಕರೀತಾರೆ. ಸೊ ಹೀಗಾಗಿ 4 ಮಾದರಿಯ ಅಂಶಗಳನ್ನು ಈ ಮಾದರಿಯಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಇನ್ನು
ಎಫ್ ಫಿಡ್ಲರ್ ಅವರ ತುರ್ತು ಮಾದರಿ ಕಾಂಟಿಂಜೆನ್ಸಿ ಮಾಡೆಲ್ ಅಂತ ಕರೀತಾರೆ. ಕೈಗಾರಿಕೆ ಮತ್ತು ಸಂಘಟನಾತ್ಮಕ ನಾಯಕತ್ವದ ಆಧಾರದ ಮೇಲೆ ಈ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಸಾಮಾನ್ಯ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಹೌಸಸ್ ಅಥವಾ ಆರ್ಗನೈಸೇಷನ್ಗಳಲ್ಲಿ ಈ ಥರ ಕಂಡುಬರುತ್ತೆ. ಇವರ ಪ್ರಕಾರ ನಾಯಕನ ಪರಿಣಾಮಕಾರಿತ್ವ ಸಾಂದರ್ಭಿಕ ಅನಿವಾರ್ಯತೆಯನ್ನು ಆಧರಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಗಾರ್ಡನ್ ಆಲ್ಪೌಟ್ ಅವರ ಲಕ್ಷಣ ಸಿದ್ಧಾಂತ ಟ್ರೇಡ್ಸ್ ಥಿಯರಿ ಅಂತ ಕರಿತೀವಿ. ಇವರ ಪ್ರಕಾರ ನಾಯಕತ್ವದ ಗುಣಗಳು ಹುಟ್ಟಿನಿಂದಲೇ ಬರುತ್ತವೆ. ದೇ ಆರ್ ನಾಟ್ ಲೈಕ್ ಡೆವಲಪ್ಡ್, ದೇ ಆರ್ ಬಾರ್ನ್ ಇನ್ಹರೆಂಟ್ ಅಂತ ಹೇಳುವಂಥ ಅರ್ಥದಲ್ಲಿ ಇವರು ಹೇಳ್ತಾರೆ. ಅದರಲ್ಲಿ ಗಾರ್ಡನ್ ಆಲ್ಪೌಟ್ ಅವರ ಈ ಸಿದ್ಧಾಂತದಲ್ಲಿ ನೈಜವಾದ ಗುಣಗಳು ರೂಢಿಯಿಂದ ಬರುವಂಥದ್ದು, ರೂಢಿಯಿಂದ ಬರುವಂಥದ್ದಲ್ಲ, ಬದಲಾಗಿ ಅವು ಜನ್ಮದಿಂದ ಬರುವಂಥದ್ದು, ಹುಟ್ಟಿನಿಂದ ಬರುವಂಥದ್ದು. ಇದಕ್ಕೆ ಟ್ರೇಡ್ ಥಿಯರಿ ಅಂತ ಕರೀತಾರೆ. ಸೊ ಹೀಗೆ 4-5 ಸಿದ್ಧಾಂತಗಳನ್ನು ನಾವು ಕೊಟ್ಟಿದ್ದೀವಿ. ಯಾವುದರಲ್ಲಿ ಸಾಂದರ್ಭಿಕ ನಾಯಕತ್ವಕ್ಕೆ ಅನುರೂಪವಾಗಿ ಮತ್ತು ಅನುಷಂಗಿಕವಾಗಿ ಬರುವಂತಹ ಈ ರೂಪಗಳು. ಇನ್ನು ಕೊನೆಯದಾಗಿ ಉತ್ತರದ ಅಂತ್ಯ. ನಾಯಕತ್ವದ ಸಿದ್ಧಾಂತ ಮನೋನಿಷ್ಠ ರೂಪದಲ್ಲಿದ್ದು ನಿರ್ದಿಷ್ಟವಾದ ಹಾಗೂ ನಿಖರವಾದ ಚೌಕಟ್ಟಿಗೆ ಒಳಪಡುವುದಲ್ಲ. ನಾಯಕತ್ವ ಅಂಶವೇ ಹಾಗೆ, ಅದು ಯಾವುದೋ ರೀತಿಯ ಆಕರ್ಷಣೆಯ ರೂಪದಲ್ಲಿರುತ್ತೆ, ಅದು ಮನೋನಿಷ್ಠವಾದದ್ದು. ಹೀಗಾಗಿ ಅದನ್ನು ಯಾವುದೇ ರೀತಿಯ ನಿಖರವಾದ ಚೌಕಟ್ಟಿಗೆ ಒಳಪಡಿಸಲು ಸಾಧ್ಯವಿಲ್ಲ ಅಳುವಂಥದ್ದನ್ನು ತಾವು ಉತ್ತರದ ಅಂತ್ಯದಲ್ಲಿ ಹೇಳಿದರೆ ಸಾಕು. ಸೊ ಪ್ರಶ್ನೆ ಮತ್ತು ಇದರ ಉತ್ತರ ಸ್ವಲ್ಪ ತಾಂತ್ರಿಕವಾಗಿ ಹೆಚ್ಚು ಓದಿಕೊಂಡು ಸರಿಯಾಗಿ ಅರ್ಥ ಮಾಡಿಕೊಂಡು ಬರೀಬೇಕಾಗುತ್ತೆ ಇಂಥ ಪ್ರಶ್ನೆಗಳನ್ನು. ಮುಂದಿನ ಪ್ರಶ್ನೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.